ಪ್ರಶಸ್ತಿ ನಿಮಗೆ ಇನ್ನಷ್ಟು ಸ್ಫೂರ್ತಿಯನ್ನು ತಂದುಕೊಡಲಿ, ಇನ್ನೂ ಹೆಚ್ಚು ಸಮಾಜಕ್ಕೆ ನಾವು ದುಡಿಬೇಕು ಅನ್ನುವಂಥ ಪ್ರೇರೇಪಣೆ ಆಗಲಿ ಅಂಥೇಳಿ ನಿಮ್ಮನ್ನು ಗುರುತಿಸಿ ಸ್ವಲ್ಪ ಹೆಚ್ಚು ಸಂಖ್ಯೆಯಲ್ಲೇ ಕೊಡ್ತಾ ಇದ್ದಾರೆ ಕಮಿಷನ್ರು ಮೇಯರು. ಹಿರಿಯ ಪತ್ರಕರ್ತರು, ಶ್ರೀ ಅಭಿನಂದನ್ ನ್ಯೂಸ್ 18 ಚಾನಲ್. ನಮಗೆ ಪ್ರಶಸ್ತಿ ಬಂದು 90ನೇ ಹೆಸರಿದ್ರೆ ನಾನು 90ನೇ ಹೆಸರಲ್ಲಿ ನಾನು ಬರೋದು, ಎರಡನೇ ಹೆಸರಲ್ಲಿ ನಾನು ಬರಕ್ಕೆ ಇಷ್ಟಪಡಲ್ಲ. ಎಲ್ಲರೂ ಕೂಡ ಮಾಧ್ಯಮದ ಎಲ್ಲ ಮಿತ್ರರು ಅವರ ಕ್ಷೇತ್ರದಲ್ಲಿ ಗಣನೀಯವಾದ ಸಾಧನೆ ಮಾಡಿದ ಅವರಿಗೆ ಈ ಪ್ರಶಸ್ತಿ ಲಭ್ಯವಾಗಿದೆ. ನಮ್ಮ ಪೊಲೀಸ್ ಇಲಾಖೆಯವರು ಅದೇನು ಕ್ರಾಸ್ ಚೆಕ್ ಮಾಡಿ, ಒಂದು ವೇಳೆ ಅವರ ಹೆಸರಲ್ಲಿ ಇಲ್ಲ ಅಂದ್ರೆ ಬೇರೆ ದಾರಿನೇ ಇಲ್ಲ ಸರ್. ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಬಂದಾಗಲೇ ನೀವು ಮಾಡ್ತೀವಿ ಸರ್. ಅಲ್ಲಿ ಕೂಡ ನಾವು ಅನೌನ್ಸ್ ಮಾಡಿದ ಮೇಲೆ ಯೋಜನೆ ಸಾಧ್ಯ. ಕರೆಕ್ಟ್, ಸುಮ್ಮನೆ ಬಂದು ಕೂತ್ಕೊಂಡ್ಬಿಡ್ತಾರೆ ಸರ್. ದಯವಿಟ್ಟು ನಿಮ್ಮ ಕಾಲು ಬೀಳ್ಬಿಡ್ತೀನಿ ಸರ್, ಸ್ವಲ್ಪ ದೂರ ಇಟ್ಬಿಡಿ. ನೀವೆಲ್ಲ ಹಿಂಗೆ ಹೇಳಿದ್ರೆ ನಾನು ಏನು ಮಾಡಲಿ ಸರ್? ಹೇಳಿ ದಯವಿಟ್ಟು. ಕರೀತಾ ಇದೀವಲ್ವ ಹೆಸರು ಎಲ್ರದ್ದು ಅರ್ಜೆಂಟ್. ಅವ್ರು ಯಾರು ಹೇಳ್ತಾರೆ ನಮ್ಮ ಮನೆಯಲ್ಲ ಮೆಂಟಿ ಒಬ್ಬಳೇ ಇದ್ದಾಳೆ, ದಯವಿಟ್ಟು ಕರೀರಿ ಬೇಗ ಅಂತ. ನಾನೇನು ಮಾಡಲಿ ಅದಕ್ಕೆ? ಕೆಂಪೇಗೌಡ ಪ್ರಶಸ್ತಿ ಅನ್ನೋದು ಒಂದು ಪ್ರತಿಷ್ಠವಾದಂಥ ಒಂದು ಪ್ರಶಸ್ತಿ. ನಮ್ಮ ನಗರದಲ್ಲಿ ವಿವಿಧ ರಂಗಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಅವರ ಅವರದೇ ಆದಂತಹ ಒಂದು ಪ್ರತಿಭೆ ಮತ್ತು ಸಾಧನೆಯನ್ನು ಮಾಡಿರ್ತಕ್ಕಂಥ ಪ್ರತಿಯೊಬ್ಬರನ್ನ ನಾವು ಗುರುತಿಸಿದ್ದೇವೆ. ಇಂದ್ರಸೇನು ಹಲವಾರು ಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ, ಹಲವಾರು ಗಾಯಕರನ್ನ ಪರಿಚಯ ಮಾಡಿದ್ದಾರೆ, ಅವರು ಎಲ್ಲರಿಗೂ ಒಳ್ಳೆಯ ಇದು ಪಾರ್ಟ್ ಆಗಿದೆ ಗೊತ್ತಿಲ್ಲ.
ಪ್ರಶಸ್ತಿ ಬಂದಿರೋದ್ರಿಂದ ನಮ್ಮಿಬ್ಬರಿಗೂ ಬಹಳ ಖುಷಿಯಾಗಿದೆ. ನಾನು ಮತ್ತೆ ದರ್ಶನ್ ಅವರು ಇಬ್ಬರು ಸೇರಿ 50,000 ಅಂದ್ರೆ 100,000 ರೂಪಾಯಿನ ಪೌರ ಕಾರ್ಮಿಕರ ಕಲ್ಯಾಣಕ್ಕೆ ಅಂತ ನಾವು ಕೊಡಬೇಕು ಅಂತ ಈ ತೀರ್ಥ ಮಾಡಿದ್ವಿ. ದಯವಿಟ್ಟು ಇದನ್ನ ಸ್ವೀಕರಿಸಿ. ಆಮೇಲೆ ನಮ್ಮ ಹಿಂದೆ ದಯವಿಟ್ಟು ಎಲ್ಲ ನಿಂತ್ಕೊಂಡ್ರೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ ಸರ್. ಪ್ಲೀಸ್ ನಮ್ಮ ಹಿಂದೆ ಯಾರು ಇಟ್ಕೋಬೇಡಿ, ನಾವು ಏನು ಚೇಂಜ್ ಮಾಡೋಕ್ಕಾಗಲ್ಲ. ದೇ ಹ್ಯಾವ್ ಪ್ರಿಪೇರ್ ದಿ ಲಿಸ್ಟ್ ಆ್ಯಂಡ್ ದೇ ಹ್ಯಾವ್ ಗಿವನ್ ದಿ ಲಿಸ್ಟ್ ಆ್ಯಂಡ್ ದೇ ಆರ್ ಗೋಯಿಂಗ್ ಟು ರೀಡ್ ದ ಸೇಮ್ ಲಿಸ್ಟ್. ದಟ್ಸ್ ಆಲ್. ಇಲ್ಲಿ ಏನು ನೋಡ್ಲಿಕ್ಕೆ ಅವಕಾಶ ಆಗಲಿ, ಚೇಂಜ್ ಮಾಡೋದಕ್ಕಾಗಲಿ, ದೇರ್ ಇಸ್ ನೋ ಸ್ಕೋಪ್. ದಯಮಾಡಿ ನಿರೂಪಕರ ಟೇಬಲ್ ಏನಿದೆ ಅದಕ್ಕೆ ಯಾರು ಬರಬೇಡಿ. ಇನ್ಸ್ಟ್ರಕ್ಷನ್ ಕೊಡೋರ್ನ ಹೊರತುಪಡಿಸಿ ಲಿಸ್ಟಲ್ಲಿ ಯಾವ ಹೆಸರುಗಳನ್ನ ಸೇರ್ಸೋದು ಸಾಧ್ಯ ಇಲ್ಲ, ಡಿಲೀಟ್ ಮಾಡೋದು ಸಾಧ್ಯ ಇಲ್ಲ. ದಯಮಾಡಿ ಅರ್ಥ ಮಾಡ್ಕೊಡಿ ಪ್ರೀತಿಯ ಬಂಧುಗಳೇ, ಸನ್ಮಾನಕ್ಕೆ ಒಳಪಡುವಂಥವರೇ, ಸಾಧಕರೇ, ದಯಮಾಡಿ ಇಷ್ಟೊಂದೇ ಕಾದಿದ್ದೀವಿ, ಎಲ್ಲರಿಗೂ ಪ್ರಶಸ್ತಿಯನ್ನು ಕೊಡಮಾಡಲಾಗುತ್ತೆ, ದಯಮಾಡಿ ಸಹಕರಿಸಿ. ಆಮೇಲೆ ಏನಾದರೂ ವ್ಯತ್ಯಾಸ ಇದ್ರೆ ಅದನ್ನ ಬದಲಾವಣೆ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಗಾಬರಿ ಆಗಬೇಡಿ, ಗೊಂದಲಕ್ಕೆ ಅವಕಾಶ ಇಲ್ಲ, ಚೇಂಜ್ ಮಾಡೋಕೆ ಅವಕಾಶ ಇದೆ. ಅದರಿಂದ ಯಾರು ಗಾಬರಿ ಪಡಬೇಡಿ. ನಿಮ್ಮ ಹಣ ಆನ್ಲೈನಲ್ಲಿ ನಿಮ್ಮ ಅಕೌಂಟಿಗೆ ಬರುತ್ತೆ, ಇದು ಬಹಳ ಮುಖ್ಯವಾಗಿ ತಮ್ಮ ಗಮನದಲ್ಲಿ. ಮೊಮೆಂಟೋಸ್ ದಯವಿಟ್ಟು ಯಾರಾದರೂ ಸಂಬಂಧಪಟ್ಟವರು ಅದನ್ನು ತೆಗೆದು ಬಂದು ಕೊಡಿ. ನಿಮ್ಮ ಅಮೌಂಟ್ ವಿಲ್ ಬಿ ಕ್ರೆಡಿಟೆಡ್ ಟು ಯುವರ್ ಅಕೌಂಟ್ ಥ್ರೂ ಆನ್ಲೈನ್. ಬಹಳ ಮುಖ್ಯವಾಗಿ ಗಮನಿಸಿಕೊಳ್ಳಿ. ನಾವೇನಾದ್ರು ಒಂದು ಹೆಸರು ಸೇರಿಸಿದ್ರೆ ಪಾಪ ಬೇರೆಯವರಿಗೆ ನಿರಾಶೆ. ಆದಂತಹ ಸಂಗೀತ ಸಂಯೋಜಕ ಗಾಯಕ ಅವರ ಸಹೋದರಿ ಡಾಕ್ಟರ್ ಹೇಮಾ ಪ್ರಸಾದ್ ಅವರು ಕೂಡ ವೇದಿಕೆಯಲ್ಲಿ ಇದ್ದಾರೆ. ಅವರ ಸಂಗೀತ ಸಂಯೋಜನೆಯನ್ನ ನಾಡಿನ ತುಂಬೆಲ್ಲ ಪಸರಿಸ್ತಾ ಇರುವಂತವರು, ಅನೇಕ ಸಂಗೀತಾಸಕ್ತರಿಗೆ ತಮ್ಮ ಸಂಗೀತವನ್ನು ಹೇಳ್ಕೊಡ್ತಾ ಇರುವಂತವರು ಡಾಕ್ಟರ್ ಹೇಮಾ ಪ್ರಸಾದ್ ಅವರು ವೇದಿಕೆಯಲ್ಲಿ ಇದ್ದಾರೆ. ಚಪ್ಪಾಳಿಯ ಗೌರವ ಪ್ರೀತಿಯ ಬಂಧುಗಳು, ಖಂಡಿತವಾಗೂ ನಿಮಗೆ ಪ್ರಶಸ್ತಿ ಮುಂದಿನ ಸಾಲಿನಲ್ಲಿ ಕೊಡ್ತೇವೆ. ದಯಮಾಡಿ ಸರ್, ಇಲ್ಲಿ ಯಾರಾದರೂ ನಮಗೆ ಸಹಾಯ ಮಾಡಿದ್ರೆ ಅನುಕೂಲ ಆಗುತ್ತೆ. ನೋಡಿ, ಎಲ್ಲ ಒತ್ತಡ ಮಾಡ್ತಾ ಇದ್ರೆ ನಾನು ಒಂದು ಕಡೆ ಲಿಸ್ಟ್ ನೋಡಿ ಅಂತಾರೆ, ನಾನು ಲಿಸ್ಟ್ ನೋಡಲ, ಅನೌನ್ಸ್ ಮಾಡಲ, ಏನು ಗೊತ್ತಾಗ್ತಾ ಇಲ್ಲ. ಬರೀ ಯಾರಿಗೂ ಕಷ್ಟ ಆಗ್ತಾ ಇದೆ ಸರ್, ಪಾಪ ಪ್ರತಿಯೊಬ್ಬರಿಗೂ ಕಷ್ಟ ಆಗ್ತದೆ. ಎಲ್ಲರೂ ಕರೆದವ್ರು ಬಂದಿದ್ರೆ ಸಮಸ್ಯೆ ಇಲ್ಲ. ಪಾಪ ಶಿವರಾಜ್ ಅವರಾಗಲಿ, ಎಲ್ಲ ಯಾರು ಕಷ್ಟ ಪಡೋಕ್ಕಾಗ ನೋಡಿ, ಎಲ್ಲ ಬೆಂಗೇರಿ ಇದ್ದಾರೆ, ಅವರೆಲ್ಲ ನಿಮಗೆ ಪ್ರಶಸ್ತಿ ಕೊಡೋ ತನಕ ಹೋಗಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಯಾರ್ದೋ ಹೆಸರಿನ ಸರ್ಟಿಫಿಕೇಟ್ ನೀವು ತಗೊಂಡೋದ್ರೆ ಎಷ್ಟು ಆಭಾಸವಾಗಿರುತ್ತೆ. ಒಂದೇ ಒಂದು ಸಲ ಯೋಚನೆ ಮಾಡಿ. ಸರ್ವಣ ಅವರು ಪೂರ್ತಿ ಇರ್ತಾರೆ, ಏನು ಯೋಚನೆ ಮಾಡಬೇಕಾಗಿಲ್ಲ. ಸರ್ವಣ ಅವರು ನಮ್ಮ ಜೊತೆಯಲ್ಲಿ ಇರ್ತಾರೆ, ಎಲ್ಲ ಗಣ್ಯರು ಪುಂಜ ಮಹಾಪೌರ್ ನಮ್ಮ ಜೊತೆಯಲ್ಲಿ ಇರ್ತಾರೆ. ಇವತ್ತು ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ದೊಡ್ಡ ಮಟ್ಟದಲ್ಲಿ ಏನು ಇವತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೀತಾ ಇದೆ. ಬಹುಶಃ ಬಹಳ ಜನ ಹಲವಾರು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಒಬ್ಬರು ಸಾಧ್ಯ ಆಗ್ತದೆ.
ನಮ್ಮ ಹತ್ರ ಬಂದು ಹೇಳಿದ್ರೆ ನಾವು ಏನು ಮಾಡ್ಲಿಕ್ಕಲ್ಲಮ್ಮ, ನಮ್ಗೆ ಚೀಟಿ ಕೊಟ್ಟಿದ್ದಾರೆ, ಲಿಸ್ಟ್ ಕೊಟ್ಟಿದ್ದಾರೆ, ಬಡವರು ಕೆಲಸ ಬರಬೇಕು, ಸಂಸ್ಥೆಗೆ ಒಳ್ಳೆಯ ಬರಬೇಕು ಅನ್ನೋದೇ ಇಷ್ಟು ಮಾತುಗಳು. Thank you.